ನಜೀರ್ ಅಹ್ಮದ್ ಅವರ ಬಗ್ಗೆ ಏನಕ್ಕೆ ಅವರು ಅವರ ಆತರ ಏನು ಅಂತ ದೊಡ್ಡ ವ್ಯಕ್ತಿ ಏನಲ್ಲ ಅವರು ನಜೀರ್ ಅಹ್ಮದ್ ಅವರು ಇಲ್ಲಿ ನಮ್ಮಲ್ಲಿ ಕೋಲಾರ್ಗೆ ಅವ್ರ ರಾಜಕಾರಣದಲ್ಲಿ ಕೋಲಾರ್ಗೆ ನಮ್ಮ ಉಸ್ಮಾನ್ ಬಾಂಧವರು ಇದಾರಲ್ಲ ಗಲ್ಲಿಗಳು ಏರಿಯಾಗಳು ಆ ಏರಿಯಾಗಳಲ್ಲಿ ಮುಖ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಅಷ್ಟು ಮಟ್ಟಕ್ಕೆ ಇಟ್ಕೊಂಡಿರ್ತಕ್ಕಂಥ ನಜೀರ್ ಅಹ್ಮದ್ ಅವರು ಅವ್ರು ನನ್ನ ಬಗ್ಗೆ ಏನು ಔಟ್ಲೈಟೆಡ್ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ನಿಮ್ಮ ಥರ ನಾಮಿನೇಷನ್ ಅಲ್ಲ ನಾಮಿನೇಟೆಡ್ ಎಮ್ ಎಲ್ ಸಿ ಅಲ್ಲ ನಜೀರ್ ಅಹ್ಮದ್ ಅವರೇ ಮಿಸ್ಟರ್ ನಜೀರ್ ಅಹ್ಮದ್ ನಾನು ಎಲೆಕ್ಟೆಡ್ ಬಾಡಿ ನಾನು ಈ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 7 ಲಕ್ಷ ಜನ ನನಗೆ ವೋಟ್ ಹಾಕಿ ಎಲೆಕ್ಟ್ ಮಾಡಿರ್ತಕ್ಕಂಥವ್ರು ಇವತ್ತು ನಮ್ಮದು ಮೈತ್ರಿ ಧರ್ಮ ಇದ್ದಿದ್ದರಿಂದ ನಾವು ಜೆ ಡಿ ಎಸ್ಗೆ ಬಿಟ್ಕೊಟ್ಟು ನಾವು ಜೊತೆಲಿ ನಿಂತು ಅವ್ರನ್ನ ಗೆಲ್ಸತ್ತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಅವ್ರು ಸೇರಿ ಮಾಡಿದ್ದೀರಿ ನಿಮ್ಮ ಕೊಡುಗೆ ಕೋಲಾರಿಗೆ ಏನು ಏನು ನೀವು ಎಲ್ಲರೂ 1 ರೂಪಾಯಿ ಕೆಲಸ ಮಾಡಿದ್ರೆ ಅದನ್ನು ನೋಡಿಸ್ಬಿಡಿ ಅದನ್ನು ಬಿಟ್ಟು ನಿಮ್ಮದೆಲ್ಲ ಎತ್ಕೊಂಡ್ರೆ ಬೇಕಾದಷ್ಟು ನಮ್ಮ ಹತ್ರ ದಾಖಲಾತಿಗಳು ಇದೆ ಅಮರನಾಥ್ ಬ್ಯಾಂಕಲ್ಲಿ ನೀವು ಕೋಲಾರ ಜನನ ಎಷ್ಟು ಜನ ನ್ಯಾಮಾರಿಸಿದ್ರಿ ಎಷ್ಟು ಕೋಟಿ ಹಣ ನೀವು ಕೊಡಬೇಕು ಕೋಲಾರ ಜನಕ್ಕೆ ನಿಮ್ಮ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಕಾರ್ಮಿಕರಿಗೆ ನೀವು ಇ ಎಸ್ ಐ ಪಿ ಎಫ್ ಹಣನೂ ಕಟ್ತೀರಿ ಎಷ್ಟು ಜನಕ್ಕೆ ನೀವು ಮೋಸ ಮಾಡಿದ್ದೀರಿ ಇದೆಲ್ಲ ಜನಕ್ಕೆ ಗೊತ್ತಿದೆ ರೈಲ್ವೆ ಇಲಾಖೆಗೆ ಸೇರಿದಂಥ ಜಾಗದಲ್ಲಿ ನೀವು ಗಾರ್ಮೆಂಟ್ಸ್ ಮಾಡಿ ಕಾನೂನು ಬಾಹಿರವಾಗಿ ಅದು ಮುಚ್ಚಿರೋದು ಯಾಕೆ ಇದೆಲ್ಲ ಗೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಔಟ್ಲೇಟೆಡಾ ಏನು ಎತ್ತ ಅಂತ 2028ಕ್ಕೆ ನೋಡಿಸ್ತೀನಿ ನಜೀರ್ ಅಹ್ಮದ್ ಅವರೇ ಅವತ್ತರೂ ನೀವು ರಾಜಕಾರಣದಲ್ಲಿ ಔಟ್ಲೇಟೆಡ್ ಆಗಿರ್ತೀರಾ ಇಲ್ಲಾರ ಮುತ್ತೇನು ನಾಮಿನೇಟೆಡ್ ಆಗ್ತೀರಾ ಅಂತ ಹೇಳ್ಬಿಟ್ಟು ಹೇಳಿ ಕಾದು ನೋಡೋಣ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೋಲಾರ ನಗರದಲ್ಲಿರ್ತಕ್ಕಂಥ ಕೋಲಾರನ್ನು ಅಭಿವೃದ್ಧಿಪಡಿಸ್ಬೇಕಾಗಿರ್ತಕ್ಕಂಥ ಈ ನಜೀರ್ ಅಹ್ಮದ್ ಅವರು ನಾಮಿನೇಟೆಡ್ ಆಗ ಅಲ್ಲಿ ಯಾರೋ ಹತ್ರ ಚೇಲ ಕೆಲಸಗಳು ಮಾಡಿಕೊಂಡು ನಾಮಿನೇಟೆಡ್ ಆಗಿ ಬಂದಿರತಕ್ಕಂಥವ್ರು ಶ್ರೀನಿವಾಸ್ ಗೌಡರನ್ನು ತುಳಿಬೇಕಂತ ಹೇಳ್ಬಿಟ್ಟು ಹೇಳಿ ಒಂದು ಸಲ ಎಮ್ ಎಲ್ ಎ ಟಿಕೆಟ್ ತಗೊಂಬಂದು ಅವತ್ತು ಸೋತಿರ್ತಕ್ಕಂಥವ್ರು ಇವತ್ತು ಒಂದು ಕಮ್ಯುನಿಟಿಗೆ ಫೇವರ್ ಆಗಿ ನೀವು ಸ್ವಜನ ಪಕ್ಷಪಾತಿ ನೀವು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಜನಕ್ಕೆ ನಮ್ಮ ಜನ ಏನು ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ಜನ ಅವ್ರನ್ನೆಲ್ಲ ನಮ್ಮವರಂತ ನಾನು ಇವತ್ತು ಒಪ್ಕೊಳ್ಳೋದು ಆ ಗಲ್ಲಿಗಳಿಗೆ ಯಾವತ್ತಾರು ನೀವು ಮುಖ ಎತ್ಕೊಂಡು ಮುಖ ಮುಕ್ಕೊಂಡು ಹೋಗಿದ್ದೀರಾ ಆ ನೋಡಿದ್ದೀರಾ ಆ ಗಲ್ಲಿಗಳು ಹೆಂಗಿದೆ ಅಂತ ನಿಮ್ಮ ಯೋಗ್ಯತೆಗೆ ಕೋಲಾರ ನಗರದಲ್ಲಿರ್ತಕ್ಕಂಥ ಏನು ನಮ್ಮ ಮುಸ್ಲ್ಮಾನ್ ಬಾಂಧವರ ಗಲ್ಲಿಗಳು ಏನು ಏರಿಯಾಗಳಿದೆ ಆ ಏರಿಯಾಗಳಲ್ಲಿ ರಸ್ತೆಗಳು ಚರಂಡಿಗಳು ನ್ಯಾಯ ಬೀದಿ ದೀಪಗಳು ಕೊಡೋಕೆ ನಿಮ್ಮ ಕೈಯಲ್ಲಿ ಯೋಗ್ಯತೆ ಇಲ್ಲ ಅಂದರೆ ನನ್ನ ಬಗ್ಗೆ ಮಾತಾಡೋಂಥ ಯೋಗ್ಯತೆ ನಿಮ್ಗಿದೆಯಾ ಅದಕ್ಕೋಸ್ಕರ ನಜೀರ್ ಅಹ್ಮದ್ ಅವರೇ ನೀವು ತುಂಬ ದೊಡ್ಡ ಮನುಷ್ಯರು ಯಾವಾಗಲೂ ಸಿದ್ದರಾಮಯ್ಯವ್ರ ಹಿಂದೆ ಹಿಂದೆನೆ ಪಂಚೆ ಹಿಡ್ಕೊಂಡು ಓಡಾಡ್ತಾ ಇರ್ತೀರಿ ಕೋಲಾರ ಜಿಲ್ಲೆಗೆ ಎಷ್ಟು ಫಂಡ್ ತಂದಿದ್ದೀರಿ ಏನೇನು ಕೆಲಸಗಳು ಮಾಡಿದ್ದೀರಿ ಎಷ್ಟೆಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀರಿ ಈ ಕೋಲಾರ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಏನು ಕೋಮುಗಲಭೆ ಇದೆ ಆ ಕ್ಲಾಕ್ ಟವರ್ ಇಶ್ಯೂ ಇದೆ ಆ ನಮ್ಮ ಸಂಗನಹಳ್ಳಿ ಗಣೇಶ ಟೆಂಪಲ್ ಇಶ್ಯೂ ಇದೆ ಅದಕ್ಕೆಲ್ಲ ಮೂಲ ಸೂತ್ರಧಾರಿನೇ ನೀವು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಈ ಕೋಲಾರ ಲೋಕಸಭಾ ಕ್ಷೇತ್ರದವನೇ ನಾನು ಈ ಮಣ್ಣಿನ ಮಗನೇ ನನ್ನ ಕರ್ಮಭೂಮಿ ಇದು ನನ್ನ ಬಗ್ಗೆ ಮಾತಾಡ್ಬೇಕಂದ್ರೆ 100 ಸಲ ಯೋಚನೆ ಮಾಡಬೇಕು ನಿಮ್ಮ ಬಗ್ಗೆ ಹೇಳುವಂಥದ್ದು ಇನ್ನೂ ಜಾಸ್ತಿ ಇದೆ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ.